ಇತ್ತ ಮಂಜುನಾಥ್ ಕುರ್ನೂರು ಕಾಂಗ್ರೆಸ್ ಸೇರ್ಪಡೆಯಾದರೆ ಡಿಕೆ ಶಿವಕುಮಾರ್ ಆಶಾವಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತ ಬ್ರೇಕಿಂಗ್ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ರಿಸಲ್ಟ್ ಬರೋವರೆಗೂ ಕೂಡ ಡಿಕೆ ಶಿವಕುಮಾರ್ ಕಾದು ನೋಡ್ಲಿ. ಮಂಜುನಾಥ್ ಕುನ್ನೂರು ಸೇರ್ಪಡೆ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರ ಸೇರಿ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ತಾರೋ ನೋಡಿ. ರಿಸಲ್ಟ್ ಬರೋವರೆಗೂ ಕೂಡ ಡಿಕೆ ಶಿವಕುಮಾರ್ ಕಾದು ನೋಡ್ಲಿ ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಜುನಾಥ್ ಕುನ್ನೂರು ಸೇರ್ಪಡೆಯ ಬಗ್ಗೆ ಮುಖ್ಯಮಂತ್ರಿ ತಿರುಗೇಟನ್ನು ಕೊಟ್ಟಿರೋದು. ನನ್ನ ಕ್ಷೇತ್ರ ಸೇರಿ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ತಾರೋ ನೋಡಿ, ಖಾಲಿ ಬಂಡಾಯಿ ಬಡಾಯಿಗಳಿಗೆಲ್ಲ ನಾವು ಜಗ್ಗೋದಿಲ್ಲ ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಮಾತನಾಡಿ. ಅಯ್ಯೋ ಬರ್ಲಿ ಬಿಡಿ ಸರ್, ಸುಲಭ ಇಲ್ಲ ತಮ್ಮ ಗೆಲುವು ಅಲ್ಲ, ತಮ್ಮ ಗೆಲುವು ಸುಲಭ ಇಲ್ಲ. ಕಾದ್ ನೋಡಿ ರಿಸಲ್ಟ್ ಮಟ್ಟ ಕೈಲಿ ಶಿವಕುಮಾರ್ ಅವ್ರ ಪಕ್ಷದವ್ರು ಯಾವ್ಯಾವ ನನ್ನ ಕ್ಷೇತ್ರ ಸಮೇತವಾಗಿ ಯಾರ್ಯಾರು ಗೆಲ್ತಾರೆ ಯಾರೆಲ್ಲ, ಸುಮ್ಮನೆ ಈ ಥರ ಬಂಡ ಬದಾಯಿ ಬಡಾಯಿಗಳಿಗೆ ಯಾರು, ನಾವಂತೂ ಜಗ್ಗದಿಲ್ಲ ಇಂಥವೆಲ್ಲ ಭಾಳ ನೋಡಾಗಿದೆ. ನಾವು ರಾಜಕಾರಣದಲ್ಲಿ ಆಳವಾಗಿ ಬೇರೆ ಇರುವ ಮರ ಕುಂಡ್ಲಿಗಳಲ್ಲ.